ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆರ್ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಒಂದೊಂದು ಸರಿ ಒಂದೊಂದು ದಿನ ಮಿಸ್ ಆಗ್ತಾ ಇದೆ, ಯಾರು ಬೇಜಾರು ಮಾಡ್ಕೊಂಡ್ಬಿಡಿ. ಯಾಕಂತೇಳಿದ್ರೆ ಸಿಕ್ಕಾಪಟ್ಟೆ ಕೆಲಸ 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 ಕೆಲಸ, ಏನನ್ನು ಗೊತ್ತಿಲ್ಲ. ಒಂದಾದರೆ ಒಂದು ಕೆಲಸ ಅಂತೂ ಎದುರು ನೋಡ್ತಾನೆ ಇದೆ ಈ ನಡುವೆ. ಅದರಲ್ಲೂ ನೀವು ನೋಡ್ತಾ ಇರ್ಬೋದು ಎಲ್ಲ ತ್ಯಾಮ ಆಗಿದೆ, ಎಲ್ಲ ನೀರಲ್ಲಿ ನಿಂತ್ಕೊಂಡಿದೆ. ಏನಂದರೆ ಡೈಲಿ ಮಳೆ, ಸುಮಾರು 15 ದಿನ ಆಯಿತು ನಾವು ಬಿಸಿಲು ನೋಡಿ. ಸರಿಯಾಗಿ ತೋಟಕ್ಕೆ ಔಷಧಿ ಹೊಡಿಬೇಕಂತ ಓದ್ಲಾಗಲ್ಲಿ ಹೇಳಿದ್ದೆ, ಇವತ್ತಿಗೂ ಕೂಡ ಹೊಡೆಯೋಕ್ಕಾಗಿಲ್ಲ. ಯಾಕಂತೇಳಿದ್ರೆ ಮಳೆ ಅಂದರೆ ಮಳೆ, ಮಳೆ ಇರೋ ಕಾರಣ ಹೊಡೆಯೋಕ್ಕಾಗಲ್ಲ. ಯಾಕಂತೇಳಿದ್ರೆ ಒಂದು ಔಷಧಿನ ಸ್ಪ್ರೇ ಮಾಡಿದ್ರೆ ಒಂದು 2 ವಾರ ಆದರೂ ಬಿಸಿಲು ಕಾದರೆ ತುಂಬ ಚೆನ್ನಾಗಿರುತ್ತೆ. ಆದಿಲ್ಲ, ಒಂದು 1/2 ಗಂಟೆ ಈ ಒಂದು ಇದರಲ್ಲಿರುತ್ತೆ, ಇನ್ನೊಂದು 1/2 ಗಂಟೆಗೆ ತಿರ್ಗಾ ನೋಡಿ ಅಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಮೋಡ ತಿರ್ಗಾ ಕವರ್ ಮಾಡ್ಕೊಂಡು ತಿರ್ಗಾ ಬರ್ತಾ ಇದೆ. ಅಂದರೆ ಇನ್ನೊಂದು 1/2 ಗಂಟೆಗೆ ತಿರ್ಗಾ ಮಳೆ ಸ್ಟಾರ್ಟ್ ಆಗುತ್ತೆ. ಇದೇ ಥರ ಆಗೋಗಿದೆ ಕೆಲಸ ನಮ್ಮದು, ಇದೇ ಥರ ಕೆಲಸ ಆಗಿಬಿಟ್ಟಿದೆ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ತೋಟದಲ್ಲಿ ನೋಡಿದ್ರೆ ತುಂಬಾ ರೋಗ ಬಿದ್ದುಬಿಟ್ಟಿದೆ, ಅಂದರೆ ಹುಳುಗಳು ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಅಂದರೆ ಸಿಡಿ ಮತ್ತು ಕರ್ಜಳ್ಳಿ ತುಂಬಾ ಜಾಸ್ತಿ ಆಗಿಬಿಟ್ಟಿದೆ. ಔಷಧಿ ಮಾತ್ರ ತಗೊಂಡ್ಬಂದು ಮಾಡ್ಕೊಂಡಿದ್ದೀನಿ, ಅಂದರೆ ತಗೊಂಡ್ಬಂದು ಮಾಡಿಕೊಂಡು ಸುಮಾರು ವಾರ ಆಗಿದೆ, ವಾರದಿಂದ ಬಿಡುವೇ ಕೊಡ್ತಾ ಇಲ್ಲ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಓಕೆ, ಇವತ್ತು ನೋಡ್ತಾ ಇರ್ಬೋದು ಎಲ್ಲ ಕಡೆ ಮಳೆ ಬಿದ್ದು 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 ತುಂಬ ಎಲ್ಲಿ ನೋಡ್ರೆ ಹಚ್ಚ ಹಸಿರಾಗಿದೆ. ನಮ್ಮ ಸಿಮ್ಮಲ್ಗಳೆಲ್ಲ ಬಾಡ್ಕೊಂಬಿಟ್ಟಿತ್ತು ಮೊನ್ನೆ. ಇದು ನೀರು ಕೂಡ ಬಿಡ್ತೀರಿ ಏನಂತೇಳಿದ್ರೆ, ಇದು ಸೆಂಟ್ರಲ್ಲಿ ಬಂದು ಬುಡದಲ್ಲಿ ಸೆಂಟ್ರಲ್ ಬಂದು ಡ್ರಿಪೋಯರ್ ಹೋಗಿದೆ, ಅದಕ್ಕೋಸ್ಕರ ಎಲ್ಲ ಪ್ಯಾಕ್ ಮಾಡ್ಕೊಂಬಿಟ್ಟಿದ್ದೆ. ಮುಂದಕ್ಕೆ ನೀರೇ ಬಿಡ್ತಾ ಇಲ್ಲ, ಅದಕ್ಕೋಸ್ಕರ ಎಲ್ಲ ಬಾಡ್ಕೊಂಬಿಟ್ಟಿತ್ತು. ಇನ್ನೊಂದು ಲೈನ್ ಮಾಡಬೇಕು ಡ್ರಿಪ್ ಲೈನು, ಅದು ಮಾಡಿದ್ರೆ ಆರಾಮಾಗಿ ಅಲ್ಲಿವರೆಗೂ ಆರಾಮಾಗಿ ಚೆನ್ನಾಗಿ ಹರಿಯುತ್ತೆ, ಆರಾಮಾಗಿ ಎಲ್ಲ ಹಚ್ಚ ಹಸಿರಾಗಿರುತ್ತೆ. ಅದಕ್ಕೋಸ್ಕರ ಇನ್ನೊಂದು ಮಾಡಬೇಕು, ಅದು ಎಲ್ಲ ಬಾಡ್ಕೊಂಡಿತ್ತು. ಆದರೆ ಪರವಾಗಿಲ್ಲ, ಮಳೆ ಬಿದ್ದು ತುಂಬ ಹಚ್ಚ ಹಸಿರಾಗ್ಬಿಟ್ಟಿದೆ. ಅದರಲ್ಲೂ ಈ ಒಂದು ಟೈಮಲ್ಲಿ ನಮಗೆ ಕೆಲಸಗಳು ಜಾಸ್ತಿ ಆಗ್ತಾ ಇದೆ. ಏನಂತ ಹೇಳಿದ್ರೆ ಮಳೆ ಬಿದ್ದಿದೆಯಲ್ಲ, ಅದನ್ನ ನೋಡು ಇದನ್ನ ನೋಡು, ಅದು ಕೂಡ ಲಾಗಲ್ಲಿ ತೋರಿಸ್ತೀನಿ. ಅಂದರೆ ನೆಕ್ಸ್ಟ್ ಲಾಗಲ್ಲಿ ತೋರಿಸ್ತೀನಿ, ಇವತ್ತು ಡೈರೆಕ್ಟ್ ಮ್ಯಾಟ್ರಿಗೆ ಬರ್ತೀನಿ. ಏನಂತ ಹೇಳಿದ್ರೆ ತನ್ನ ಮೇಲಲ್ಲಿ ನೋಡಿರ್ಬೋದು ನೀವೇ, ಒಂದು ಆಮೆ ಸಿಕ್ಕಿತು. ಅಂದರೆ ಮೊದಲೆಲ್ಲ ಒಂದು ಆಮೆ ಸಿಕ್ತಲ್ವಾ, ಅಂದರೆ ಮೊನ್ನೆ ಒಂದು ಆಮೆ ಸಿಕ್ಕಿತ್ತು, ದೊಡ್ಡ ಆಮೆ. ಅದು ನಿಮಗೆ ತೋರಿಸಿದ್ದೆ ನಾನು, ತೋರಿಸ್ಬಿಟ್ಟು ಇದೇ ಥರ ಇನ್ನೂ ಒಂದು ಒಳ್ಳೆ ಉತ್ಪತ್ತಿ ಆಗ್ತಾ ಇರಲಿ ಅಂತ ನಾನು ಕೂಡ ಹೇಳಿದ್ದೆ. ಆದರೆ ಅದೇ ಥರ ಆಗ್ತಾ ಇದೆ. ಏನಂತ ಹೇಳಿದ್ರೆ ಮೊನ್ನೆ ದೊಡ್ಡ ಆಮೆ ಸಿಕ್ತು, ಇವು ನಿನ್ನೆ ನೈಟು ಬಂದು ಚಿಕ್ಕ ಆಮೆ ಸಿಕ್ತು ನನಗೆ. ಅಂದರೆ ನಾವು ಹುಟ್ಟಿದಾಗಿಂದ ನಾನು ಯಾವತ್ತೂ ನಾನು ನಮ್ಮ ಕಡೆ ನೋಡೇ ಇರಲಿಲ್ಲ, ಆದರೆ ಇವತ್ತು ಮೊನ್ನೆ ಒಂದು ದೊಡ್ಡ ಆಮೆ ನೋಡಿದ್ದೆ, ಇವತ್ತು ಸಣ್ಣ ಆಮೆ ನೋಡಿದ್ದೀನಿ. ಹಾಗೆ ಥರ ಉತ್ಪತ್ತಿ ಮಾಡ್ತಾ ಇರಲಿ. ಏನಂತ ಹೇಳಿದ್ರೆ ಅದೇ ಒಂದು ಸ್ಪಾಟಲ್ಲಿ ಸಿಕ್ತು. ಏನಂದರೆ ಮೊನ್ನೆ ಬಂದು ಇಲ್ಲಿ ನೋಡ್ತಾ ಇರ್ಬೋದು ನೀವು, ಅಂದರೆ ಹಾಂ ಅಲ್ಲಿ ನಾನು ಬೆರಳು ತೋರಿಸ್ತೀನಲ್ಲ, ಆ ಮರದ ಹತ್ರನೇ ನಂಗೆ ಸಿಕ್ಕಿದ್ದು ಮನೆ ದೊಡ್ಡ ಆಮೆ. ಅಂದರೆ ಹಿಂದಿನ ಲಾಗ್ ಅಲ್ಲಿ ಇದೆ, ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡಿ ನೋಡಿ. ಅಂದರೆ ಇವತ್ತು ಇಲ್ಲಿ ಸಿಕ್ತು, ಮೊನ್ನೆ ಇವತ್ತು ನಿನ್ನೆ ಬಂದು ಅಲ್ಲಿ ಸಿಕ್ತು. ಅಂದರೆ ಸ್ವಲ್ಪ ಆ ಕಡೆ ಅದೇ ದಾರಿನೇ, ಆದರೆ ಇನ್ನೂ ಸ್ವಲ್ಪ ಮುಂದಕ್ಕೆ ಸಿಕ್ತು. ಏನಂತ ಹೇಳಿದ್ರೆ ನೈಟ್ ಒಂದು 10 ವರೆಗೆ ನಾನು ಊಟ ಮಾಡಿಕೊಂಡು ನಮ್ಮ ಒಂದು ನಾಯಿ ಮರಿಗಳಿಗೆ ಊಟ ಎತ್ಕೊಂಡು ನಾನು ಕೂಡ ನಡ್ಕೊಂಡು ಬರ್ತಾ ಇದ್ದೆ. ತಿರ್ಗಾ ಕಾಣಿಸ್ತು, ಅಂದರೆ ಮೊದಲು ಅಷ್ಟು ದಿಗ್ಲು ಬಿಡಲಿದ್ದಿಲ್ಲ, ಅಂದರೆ ಮೊನ್ನೆ ನೋಡಿದ್ನಲ್ಲ ಈ ಸರಿ ಏನು ಅಷ್ಟು ದಿಗ್ಲು ಬಿದ್ದಿಲ್ಲ ನನಗೆ, ದಿಗ್ಲು ಆಗಿಲ್ಲ ನನಗೆ. ಆದರೆ ತುಂಬ ಖುಷಿ ಆಯಿತು, ಏ ಇನ್ನೂ ಒಂದಷ್ಟು ಆಮೆಗಳು ಉತ್ಪತ್ತಿ ಆಗ್ತಾ ಇದೆಯಲ್ಲ ನಮ್ಮ ಕಡೆಯೂ. ಅಂದರೆ ಮೊದಲೆಲ್ಲ ನಮ್ಮ ಕಡೆ ಆಮೆಗಳು ಅನ್ನೋದೇ ನಮ್ಗೆ ನಾವು ಯಾವತ್ತೂ ನೋಡಿರಲಿಲ್ಲ, ಎಲ್ಲ ಝೂನಲ್ಲಿ ನೋಡಿದರೆ, ಅದು ಬಿಟ್ಟರೆ ಟಿವಿನಲ್ಲಿ ನೋಡಿದರೆ, ಅದು ಬಿಟ್ಬಿಟ್ಟು ಡೈರೆಕ್ಟಾಗಿ ನಾನು ಯಾವತ್ತೂ ನಾನು ನೋಡೇ ಇಲ್ಲ ಹುಟ್ಟಿದಾಗಿಂದ. ಅದರಲ್ಲೂ ಇವಾಗ ನೋಡ್ತಾ ಇದ್ರೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ಇದೇ ಥರ ಇನ್ನೊಂದು ಸ್ವಲ್ಪ ಉತ್ಪತ್ತಿ ಆಗ್ತಾ ಇದ್ದರೆ ಇನ್ನೂ ಚೆನ್ನಾಗಿರುತ್ತಲ್ವ ನೋಡೋದಕ್ಕೆ. ಈ ಥರ ಒಂದು ಮಳೆ ಬಿದ್ದಾಗ ಒಂದೊಂದು ಅಂದರೆ ಸ್ವಲ್ಪ ನೀರು ನಿಂತಿತ್ತು, ಅದೇ ಇದೇ ಥರ ನೀರು ನಿಂತಿತ್ತು ನೋಡಿ. ಇಷ್ಟು ನೀರಲ್ಲೇ ಅದು ನಿಂತ್ಕೊಂಡೇ ಇತ್ತು, ಅದು ಊಟ ಏನು ತಿನ್ನೋತ್ತೋ ಏನು ಬಿಡುತ್ತೋ ಗೊತ್ತಿಲ್ಲ. ಅಂದರೆ ನೀರಲ್ಲೇ ಇತ್ತು ಅದು ಕೂಡ ಆಮೆ. ಅಂದರೆ ಜಾಸ್ತಿ ನೀರೇನು ನಿಂತ್ಕೊಂಡಿಲ್ಲ ಆ ಒಂದು ಜಾಗದಲ್ಲಿ, ನೀರು ಕೂಡ ನಿಂತ್ಕೊಳ್ಳಲ್ಲ ಓಣಿನಲ್ಲಿ, ತುಂಬ ಹರಿದು ಹೋಗ್ತಾ ಇರುತ್ತೆ. ಅಂದರೆ ಕೆರೆಗೆ ಹೋಗ್ಬಿಡುತ್ತೆ ಅದು ಆ ನೀರು. ಅಂದರೆ ಅಲ್ಲಲ್ಲಿ ಸ್ವಲ್ಪ ನಿಲ್ಲುತ್ತೆ, ಅದೇ ನೀರಲ್ಲಿ ನಿಂತ್ಕೊಂಡೇ ಇತ್ತು. ಆದರೆ ನಾನು ಜಾಸ್ತಿ ಮಾತಾಡೋಕೆ ಹೋಗಿಲ್ಲ, ಮಾತಾಡಿದ್ರೆ ಸಾಕು ಓದ್ಲಾಗಲು ನೋಡಿ, ಮಾತಾಡಿ ಸಾಕನೆ ಸ್ವಲ್ಪ ಮೂವ್ ಆಗ್ಬಿಡ್ತು ಆಮೇಲೆ. ಅದಕ್ಕೋಸ್ಕರ ನಾನು ಮಾತಾಡಿಲ್ಲ, ಅದಕ್ಕೋಸ್ಕರ ಸೈಲೆಂಟಾಗೆ ನಿಂತ್ಕೊಂಡೇ ಇದ್ದೆ. ಅಂದರೆ ಬ್ಯಾಟ್ರಿ ಒಂದು ಕಣ್ಣಿಗೆ ಬೀಳೋ ಒಂದು ಕಾರಣ, ಅದಕ್ಕೆ ಏನು ಕಾಣಿಸುತ್ತೋ ಏನು ಬಿಡುತ್ತೋ ಗೊತ್ತಿಲ್ಲ. ಆದರೆ ಪಾಪ ತುಂಬ ಹೊತ್ತು ನಿಂತ್ಕೊಂಡಿತ್ತು, ಒಳ್ಳೆ ಕೋಪ್ರೇಷನ್ ಅಂತೂ ಕೊಡ್ತು ನನಗೂ ಕೂಡ. ಈ ಸರಿ ಇನ್ನೂ ತುಂಬ ಒಳ್ಳೆ ಹತ್ತಿರಕ್ಕೆ ಹೋಗಿ ವೀಡಿಯೋನ ಮಾಡಿದ್ದೀನಿ. ಓಕೆ, ಜಾಸ್ತಿ ತಲೆ ತಿನ್ನೋಕೆ ಹೋಗ್ಬಿಡಪ್ಪ, ತೋರ್ಸಪ್ಪ ಅಂತ ಕೇಳ್ತಾ ಇರ್ಬೋದು. ಓಕೆ ಫ್ರೆಂಡ್ಸ್, ಜಾಸ್ತಿ ತಲೆ ತಿನ್ನೋಕೆ ಹೋಗಲ್ಲ, ಹೋಗಿ ನೋಡಿ. ಚೆನ್ನಾಗಿದ್ದರೆ ತುಂಬ ಅಂದರೆ ದೊಡ್ಡ ಆಮೆ ಇಲ್ಲ, ಚಿಕ್ಕ ಸಣ್ಣ ಆಮೆ. ಓಕೆ, ನೋಡ್ಕೊಂಬನ್ನಿ ಹೇಗಿದೆ ಅಂತ. ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಮಾಡೋದಂತ ಮರಿಬೇಡಿ. ಓಕೆ ಫ್ರೆಂಡ್ಸ್, ನೋಡ್ಕೊಂಡು ಬನ್ನಿ. ಓಕೆ ನೋಡಿ ಫ್ರೆಂಡ್ಸ್, ಇದೇ ಜಾಗದಲ್ಲಿ ನಾನು ಆಮೇಲೆ ನೋಡಿದ್ದು ನೋಡಿ, ಮೊನ್ನೆ ಅಷ್ಟು ದೊಡ್ಡದೇನಿಲ್ಲ,
ಅಂದರೆ ಕತ್ತು ಮಾತ್ರ ತುಂಬ ಉದ್ದ ಬಿಟ್ಟಿದೆ, ಏನು ಒಳಗಡೆ ಹೇಳ್ಕೊಂಡಿಲ್ಲ ಅಂದರೆ ನಾನು ಮಾತಾಡ್ತಾ ಇಲ್ಲ, ವಾಯ್ಸ್ ಮೆಸೇಜ್ ಮಾಡಿ ಈ ವಾಯ್ಸ್ ಇವಾಗ ಕೊಡ್ತಾ ಇದ್ದೀನಿ. ನೈಟ್ ಮಾತಾಡಿರಲಿಲ್ಲ ಯಾಕಂತ ಹೇಳಿದ್ರೆ, ನಾನು ಮಾತಾಡೋ ಒಂದು ವಾಯ್ಸ್ ಕೇಳಿಸಿದ್ರೆ ಸಾಕು, ಅದಕ್ಕೆ ಕಿವಿಗಳು ಇರ್ಬೋದೇನೋ ಗೊತ್ತಿಲ್ಲ, ಕಾಣಿಸ್ತಾ ಇಲ್ಲ ಸದ್ಯಕ್ಕೆ, ಕಣ್ಣುಗಳು ಮಾತ್ರ ಕಾಣಿಸ್ತಾ ಇದೆ. ಹಾಗೆ ಚಿಪ್ಪು ನೋಡ್ತಾ ಇರ್ಬೋದು, ಕಾಲುಗಳು ನೋಡ್ತಾ ಇರ್ಬೋದು, ನೋಡ್ತಾ ಇರಿ ನೀವು. ಅಷ್ಟೇ ನೀರಲ್ಲಿ ಅಲ್ಲೇ ಆರಾಮಾಗಿ ನಿಂತ್ಕೊಂಡೇ ಇತ್ತು, ಅದರಲ್ಲೂ ಈ ಬ್ಯಾಟ್ರಿ ಸಾಲ್ದು, ಈ ಒಂದು ಸಾಲ್ದಿರ ಇನ್ನು ಬ್ಯಾಟ್ರಿ ಕೂಡ ಅವಾಗ ಬಿಡ್ತಾ ಇದ್ದೀನಿ ಅಂದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಏನೋ ಅಂತ. ಓಕೆ, ಇವಾಗ ಗೊತ್ತಾಗ್ತಾ ಇರೋಂಗಿದೆ, ಹೋಗ್ತಾ ಇದೆ. ಅದ್ರ ಬಾಲ ನೋಡಿ ಎಷ್ಟು ಚೆನ್ನಾಗಿದೆ, ಅಂದರೆ ಕೋನ್ ಐಸ್ ಇದ್ದಂಗಿದೆ ಬಾಲ ಬಂದು. ಅಂದರೆ ಮೊನ್ನೆನೂ ಇದೇ ಥರ ಕೆಲಸ ಕೊಡ್ತು ಆ ದೊಡ್ಡ ಆಮೆ, ನಮ್ಮನ್ನು ನೋಡಿ ಸಕ್ಕನೆ ಸಾಕು ಸಿದ್ಗಲ್ಲಿ ಹೋಗೇ ಬಿಡ್ತು. ಏನು ಇದೇ ಥರ ಕೆಲಸ ಕೊಡ್ತು ನನಗೂ ಕೂಡ, ಏನಂದರೆ ದೊಡ್ಡ ಆಮೆ ಅದು ಸಿದ್ಗೊಳಗಡೆ ಹೋಯ್ತು, ಇದು ಕೂಡ ಹುಲ್ಲೊಳಗಡೆ ಹೋಗ್ತಾ ಇದೆ. ಅಂದರೆ ಹುಲ್ಲೊಳಗಡೆ ಹೋಗೋದು ಮುಚ್ಚಿಕೊಂಬಿಡೋದು. ಓಕೆ, ಆರಾಮಾಗಿ ಹೋಗ್ತಾ ಇದೆ ನೋಡಿ. ಏ ನಿಂತ್ಕೊಳಪ್ಪ ಹೋಗು ಅಣ್ಣ, ಅಣ್ಣ ನಿಂತ್ಕೊಣ ನಿಂತ್ಕೊಣ, ಸ್ವಲ್ಪ ಹೊತ್ತು ಲಾಗ್ ಮಾಡ್ತೀನಿ, ನೀನು ಕೂಡ ಯೂಟ್ಯೂಬಲ್ಲಿ ಬತ್ತೀಯ. ಪಾಪ ನಿಂತ್ಕೊಂಬಿಟ್ನು. ಓಕೆ ನೋಡಿ, ಇಂಥ ಒಂದು ಜಾಗದಲ್ಲಿ ಈ ಥರ ಕುತ್ಕೊಂಬಿಟ್ರೆ ಇದು, ಇದನ್ನು ದೂರದಿಂದ ನೋಡಿದ್ರೆ ಒಂದು ಸಗಣಿ ತಪ್ಪೆ ಕಾಣಿಸ್ದಂಗೆ ಕಾಣಿಸುತ್ತೆ. ಹೇಳ್ಬೇಕಂದ್ರೆ ಸಗಣಿ ಕಾಣಿಸ್ದಂಗೆ ಕಾಣಿಸುತ್ತೆ, ಯಾವುದೋ ಸಗಣಿ ಇಕ್ಬಿಟ್ಟೋಗಿದೆ ಹಸು ಎಮ್ಮೆ ಅನ್ಕೊಬೇಕು ಆ ಥರ ಇದೆ ನೋಡಿ. ಅಂದರೆ ತುಂಬ ಚೆನ್ನಾಗಿದೆ, ಅದು ಇನ್ನೊಂದು ಸ್ವಲ್ಪ ಆಚೆ ಕಡೆ ಬಂದಿದ್ದರೆ ಚೆನ್ನಾಗಿತ್ತು, ಏನು ಮಾಡೋಕ್ಕಾಗುತ್ತೆ, ಅದು ಒಳಗಡೆ ಹೋಗಿ ಸೇರಿಕೊಂಡೇ ಹೇಳ್ಬಿಡ್ತು. ಅದಕ್ಕೇನು ಗೊತ್ತು, ನಾನು ವೀಡಿಯೋ ಎತ್ತಿ ವೀಡಿಯೋ ಮಾಡಿ ಯೂಟ್ಯೂಬಲ್ಲಿ ಹಾಕ್ತೀನಂತ ಅದ್ರಿಗೆ ಗೊತ್ತಿಲ್ಲ ಪಾಪ. ಓಕೆ, ಇನ್ನು ಚೆನ್ನಾಗಿ ಉಳಿತಾ ಇದೆ ನೋಡಿ, ಮಳೆ ಬಿದ್ದಿರೋದಕ್ಕೂ ಅದು ನೆಂದಿರೋದಕ್ಕೂ. ಓಕೆ ಅಪ್ಪ, ಎಲ್ಲಿ ನೋಡ್ರು ಕತ್ಲು ನೋಡಿ, ಅಂದರೆ ಈ ಕಡೆ ಎಲ್ಲ ಬ್ಯಾಟ್ರಿ ಬಿಡ್ತಾ ಇದ್ದೀನಿ, ಆಮೆ ಅಲ್ಲೇ ಇದೆ ನೋಡಿ. ಎಲ್ಲಿ ನೋಡ್ರು ಕತ್ಲು ಅಂದರೆ ಕತ್ಲು, ಆಮೆ ಮಾತ್ರ ಹೋಗ್ತಾ ಇದೆ. ಇನ್ನೂ ಸ್ವಲ್ಪ ಹೋಗ್ಬಿಡ್ತೀವಿ, ಯಾವನ ಬ್ಯಾಟ್ರಿ ಬಿಡ್ತಾವನ್ನ ಅಂದ್ಬಿಟ್ಟು ಹೋಗ್ತಾನೆ ಇದೆ ನೋಡಿ ಫ್ರೆಂಡ್ಸ್. ಈ ಥರ ಒಂದು ಪ್ರಾಣಿಗಳನ್ನ ಕಾಣಿಸಿದ್ರೆ ಇದಕ್ಕೆ ಯಾವುದೇ ರೀತಿಯಾಗಿ ನಾವು ತೊಂದರೆ ಕೊಡಬಾರ್ದು, ಯಾಕಂತೇಳಿದ್ರೆ ಇದು ಇನ್ನೂ ಒಂದಷ್ಟು ಮರಿಗಳನ್ನ ಮಾಡಿ ಇನ್ನೂ ಒಂದಷ್ಟು ಆಮೆಗಳನ್ನ ಉತ್ಪತ್ತಿ ಮಾಡುತ್ತಲ್ಲ, ಅದನ್ನು ನಾವು ಅದು ನಮಗೇನೂ ಕೂಡ ಹಾನಿ ಮಾಡಲ್ಲ ರೈತರಿಗೆ ಅಲ್ವಾ. ನೋಡಿ ಈ ಥರ ಇದ್ದರೆ ನಮಗೂ ಕೂಡ ತುಂಬ ಖುಷಿಯಾಗುತ್ತೆ, ಅವಾಗವಾಗ ರೋಡಲ್ಲಿ ಕಾಣಿಸೋದು ಅಲ್ಲಿ ಇಲ್ಲಿ ಕಾಣಿಸೋದ್ರಿಂದ ತುಂಬಾ ಖುಷಿಯಾಗುತ್ತೆ. ಓಕೆ ಎಲ್ಲೋ ಇರು, ಆದರೆ ಇನ್ನೊಂದಷ್ಟು ಮರಿಗಳನ್ನ ಮಾಡಿ ಇನ್ನೂ ಒಂದಷ್ಟು ಉತ್ಪತ್ತಿ ಮಾಡಪ್ಪ. ಮೊನ್ನೆ ದೊಡ್ಡ ಆಮೆಗೂ ಕೂಡ ಇದನ್ನೇ ಹೇಳಿದ್ದೆ, ಈ ಸಣ್ಣ ಆಮೆಗೂ ಇದೇ ಹೇಳ್ತಾ ಇದ್ದೀನಿ. ಓಕೆ, ಇದು ಇನ್ನೊಂದಷ್ಟು ಮರಿಗಳು ಮಾಡಿ ಇನ್ನೊಂದಷ್ಟು ಉತ್ಪತ್ತಿ ಮಾಡಲಿ, ನಮಗೂ ಕೂಡ ನೋಡೋಕೆ ಕಾಣಿಸುತ್ತೆ. ಓಕೆ, ಇವಾಗ ಕಾಣಿಸ್ತಾನೆ ಇಲ್ಲ, ಮುಂದೆ ಹೊಳ್ಬಿಡ್ತು, ಅದರಲ್ಲೂ ತುಂಬ ಹುಲ್ಲಿದೆ, ಅದನ್ನು ನಾನು ಕೆಣ್ಕೋದು ಬೇಡ ಪಾಪ. ಹತ್ರಕ್ಕೆ ಹೋಗ್ತಾ ಇದ್ದೀನಿ ಆದರೂ ಕಾಣಿಸಿಲ್ಲ. ಓಕೆ ಎಲ್ಲ ಹೋಗಪ್ಪ, ಚೆನ್ನಾಗಿರು, ಆರಾಮಾಗಿ. ಕತ್ಲಾಯಿತು, ನನಗೂ ಕೂಡ ನಿದ್ದೆ ಬರ್ತಾ ಇದೆ, ಆರಾಮಾಗಿ ನಾನು ಕೂಡ ಹೋಗಿ ನೋಡಿ. ಇವಾಗ ನಾಯಿ ಮರಿ ಊಟ ಎತ್ಕೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್, ಅಂದರೆ ನಮಗೋಸ್ಕರ ಕಾಯ್ತಾ ಇರುತ್ತಲ್ವ ನಾಯಿ ಮರಿಗಳು, ಅದಕ್ಕೋಸ್ಕರ ಊಟ ಎತ್ಕೊಂಡು ಹೋಗ್ತಾ ಇದ್ದೀನಿ. ಕತ್ಲು ಅಂದರೆ ಕತ್ಲು, ಈ ಕತ್ಲಲ್ಲಿ ಏನೂ ಕಾಣಿಸ್ತಾ ಇಲ್ಲ, ನಾನು ಬ್ಯಾಟ್ರಿ ಬೆಳ್ಕೊಂಡು ಬಿಟ್ಟರೆ ಇನ್ನೇನು ಕಾಣಿಸ್ತಾ ಇಲ್ಲ, ಅದರಲ್ಲೂ ನಾನು ಒಬ್ಬನೇ ಹೋಗ್ತಾ ಇದ್ದೀನಿ. ಹೋಗ್ತಾ ಇದ್ದೀನಿ, ಇನ್ನೂ ಸ್ವಲ್ಪ ದೂರ ಹೋಗಬೇಕು ನಮ್ಮ ತೋಟಕ್ಕೆ. ಇನ್ನೊಂದು ಆಮೆ ಯಾವ್ದನ್ನು ಕಾಣಿಸುತ್ತಾ, ದೊಡ್ಡ ಆಮೆ ಏನಾದರೂ ಬರುತ್ತಾ ಇದ್ರ ಜೊತೆಗೆ ಅಂದ್ಬಿಟ್ಟು ಬ್ಯಾಟ್ರಿ ಹಾಕ್ಕೊಂಡು ಹೋಗ್ತಾ ಇದ್ದೀನಿ, ಆದರೆ ಎಲ್ಲೂ ಕೂಡ ಕಾಣಿಸಿಲ್ಲ ದೊಡ್ಡ ಆಮೆ. ಅದು ಪಾಪ ಎಲ್ಲೂ ಹೋಗ್ಬಿಟ್ಟಿದ್ದು ದೇಶಾಂತರ. ಹೋಗೋದಾದರೂ ನಿಧಾನ ಆದರೂ ಕೂಡ ಒಂದೇ ಜಾಗದಲ್ಲಿ ನಿಲ್ಲಲ್ವಲ್ಲ, ನಿಧಾನಕ್ಕಾಗಲಿ ಹೋಗ್ತಾ ಇರುತ್ತಲ್ವಾ. ಓಕೆ ಇಲ್ಲ ಹೋಗಪ್ಪ. ಓಕೆ ಫ್ರೆಂಡ್ಸ್, ಆಮೆ ಹೋಯ್ತು, ನಾನು ಕೂಡ ಹೋಗಿ ಮಲ್ಕೊತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ನಾಳೆ ಹೊಸ ವಿಡಿಯೋ ಎತ್ಕೊಂಡು ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ, ಅಲ್ಲಿವರೆಗೂ ಕಾಯ್ತಾ ಇರಿ. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್. ಗುಡ್ ನೈಟ್, ಅಂದರೆ ಇವತ್ತು ನೈಟ್ ಆಗಿದೆಯಲ್ಲ ಅದಕ್ಕೆ ಗುಡ್ ನೈಟ್ ಹೇಳ್ತಾ ಇದ್ದೀನಿ. ಬಾಯ್.